ನನ್ನ ನೆಮ್ಮದಿ ಹಾಳಾಗ್ತಾ ಇದೆ ಅವ್ರ ಮೇಲೆ, ಅವ್ರ ಅವ್ರ ನೆಮ್ಮದಿ ಏನು, ಅವ್ರು ಮೋಸ ಮಾಡಿರ್ಬೋದು, ಇನ್ನೊಂದು ಮಾಡಿರ್ಬೋದು, ಅವ್ರು ನೆಮ್ಮದಿಯಾಗಿರ್ಬೇಕಾದ್ರೆ ನಾವ್ಯಾಕೆ ನಮ್ಮ ನೆಮ್ಮದಿ ಹಾಳು ಮಾಡ್ಕೊಂಡು ಹೇಳಿ. ಉಪಕಾರ ಮಾಡಿಸಿ ಮಾಡಿಸ್ಕೊಂಡಿರೋವನ್ನೇ ಅಷ್ಟು ಚೆನ್ನಾಗಿದ್ದು ಕಲರ್ ಕಲರ್ ಬಟ್ಟೆಗಳು ಹಾಕೊಂಡು ರೋಡಲ್ಲಿ ಓಡಾಡ್ಬೇಕಾದ್ರೆ ಉಪಕಾರ ಮಾಡಿರೋರಿಗೆ ನಮ್ಗೆ ಹೆಂಗಿರ್ಬೇಕು? ನನ್ಗೆ ಆ ಮೆಂಟಾಲಿಟಿ ನೋಡು, ಮೋಸ ಮಾಡ್ಬಿಟ್ಟ ಅಂತ ಹೇಳಲ್ಲ ನಾನು, ಮಾಡಿಸ್ಕೊಂಡವನೇ ಹಂಗಿದ್ದಾನೆ ಅಂದ್ಮೇಲೆ ನಾವು ಇನ್ನೂ ರಾಜನ್ ತರ ಇರಬೇಕು. ಮಾಡಿದವರು ಎಲ್ಲಿ ಹೋಗ್ತಾರೆ? ದೇವ್ರು ನಂಬ್ತೀರಾ? ಶಕ್ತಿ ನಂಬ್ತೀರಾ?